ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ ದೇವ ದೇವರನ್ನು ತಣಿಸಿಬಾ ದಿಗ್ದಿಗಂತದಲ್ಲಿ ಹಣಿಸಿಬಾ ಚರಾಚರಗಳಿಗೆ ಕುಣಿಸಿಬಾ ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ ಏಕೆ ಎಡೆ ತಡೆವೆ ಸುರಿದು ಬಾ ಸ್ವರ್ಗ ತೊರೆದು ಬಾ ಬಯಲ ಜರೆದು ಬಾ ನೆಲದಿ ಹರಿದು ಬಾ ಬಾರೆ ಬಾ ತಾಗಿ ಇಳಿದು ಬಾ. ನಮಸ್ಕಾರ ವೀಕ್ಷಕರೇ, ಧಾರವಾಡ 24x7 ನೀರು ಚರಂಡಿಯಲ್ಲಿ ಎನ್ನುವ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಮೊನ್ನೆ ತಾನೇ ನಾವು ಹೆಬ್ಬಳ್ಳಿ ಅನ್ನೋ ಒಂದು ಊರಿಗೆ ಹೋಗಿದ್ವಿ, ನಿಮಗೆ ಅಲ್ಲಿಯ ಪರಿಸ್ಥಿತಿ ತೋರಿಸಿದ್ವಿ. ಪುಟ್ಟ ಪುಟ್ಟ ಕೊಡಗಳನ್ನು ಹಿಡ್ಕೊಂಡು ನೀರು ಯಾವಾಗ ಬರ್ತದೋ ಅಂತ ಭಗೀರಥ ಪ್ರಯತ್ನ ಮಾಡ್ತಾಯಿದ್ರು. ಪಾಪ ಅಲ್ಲಿನ 73 ನಿವಾಸಿಗಳು, ಅಂದರೆ 73 ಮನೆ ಇರೋರು. ನಮದೇ ನಾಡಲ್ಲ ನಮ್ಮವರೇ ಜನರೆಲ್ಲ ನಮದೇ ನಾಡೆಲ್ಲ ನಮ್ಮವರೇ ಜನರೆಲ್ಲ ನಿಲ್ಲಲು ನೆಲೆಯಿಲ್ಲ ಮಲಗಲು ಮನೆಯಿಲ್ಲ ನಮದೇ ನಾಡೆಲ್ಲ ನಮ್ಮವರೇ ಜನರೆಲ್ಲ ಮಹಡಿಯ ಮನೆಯ ಸಾಲುಗಳು ಒಳಗೆ ಬೆಕ್ಕು ನಾಯಿಗೆ ಒಳ್ಳೆ ಭೋಗಗಳು ಬಡವನ ಬಾಳು ಕಣ್ಣೀರಿನ ಪಾಲು ಬೀದಿ ನಾಯಿಗಿಂತ ಕೀಳು. ಶೋಭಾ ಅವ್ರ, ಏನ್ ಸಮಸ್ಯೆ ತಮ್ಗೆ? ನಮಗ್ ನೀರಿನ ಸಮಸ್ಯೆ ಐತ್ರಿ, ಮಣಿ ಸಮಸ್ಯೆ ಇಲ್ರಿ. ನಮ್ಮ ಮನ್ಯಾಗ ಗಂಡ ಮಕ್ಳು ಇಲ್ರಿ, ಸಣ್ಣ ಮಗ ಐತ್ರಿ, 8ನೇತ್ತರಿ. ನಮಗ್ ದುಡಿಯಾಕ ಆಗೋಕ್ಲಾರ ಮಣಿನ ಹಾಕೊಂಡ್ರಿ. ಮಣಿ ಅನ್ನೋದಂತಿ ಜೋಪಡಿ ಆಗಿಬಿಡ್ರಿ, ಎಲ್ಲ ಮುಗ್ದ ಹೋಗೈತ್ರಿ. ಸಂತ ಮಳಿ ಬಿದ್ರಂತಿ ಹೊರಗರಿಗೆ ನಾವು. ತಮ್ಮ ಹೆಸರು? ದೇ ಅಮ್ಮವ ನರ್ ಜಪ್ನವ್ರಿ. ಈ ಗುಂಪನ್ಯಾಗ ಗೋವಿಂದನಾಗ ಬರದಂತ ನಾನು ಗುಂಪನ್ಯಾಗ ಬಂದೀನಿ. ಹ್ಞೂ ರೀ. ಏನು ಸಮಸ್ಯೆ ನಿಮಗೆ? ಏನು ದನ ಕರ ಅದಾವ್ರಿ, ನೀರಿಲ್ಲ, ಮನಿ ಇಲ್ಲ, ಏನು ಇಲ್ರಿ. ಮತ್ತೆ ಹೇಳಿರ ಎಲ್ಲಾರು ಹೇಳಿ ಹೋಗ್ಕಾರ್ರಿ ಅವ್ರ ಮನೆಗೆ. ಈಗ ನಮ್ಗೆ ಕುಡಿಯಾಕ ನೀರಿಲ್ದಕ್ಕೆ ಈಗ ಒಂದು ಟ್ಯಾಂಕರ್ ತರಿಸಿ ನೀರು ತುಂಬ್ಕೊಂಡೇವ್ರ ಅದು ಬಿದ್ದಾಡೆ ಎದ್ದಾಡಿ. ಒಟ್ಟಾರೆ ನಿಮ್ಗೆ ಸಮಸ್ಯೆ ಇದೆ? ಇಲ್ಲಿ ಸಮಸ್ಯೆ ಐತ್ರಿ. ಹ್ಞೂ, ಉಪಜೀವನ ಮಾಡಬೇಕು ಅಂದ್ರೆ ಕಷ್ಟ ಇದೆ. ಇಲ್ಲ, ಕಷ್ಟ ಬಹಳ ಕಷ್ಟ ಐತ್ರಿ. ಎಮ್ ಎಲ್ ಅವ್ರಿಗೆ ಏನು ಕೇಳಕ್ಕೆ? ಎಮ್ ಎಲ್ ಅವ್ರಿಗೆ ಮನೆ ಹಾಕಿಕೊಡ್ರಿಪ್ಪ, ಏನು ದನ ಕರ ಅದಾವ ಅವು ಕೊಟ್ಟು ಗುಡಿಸ್ಲಾರ ಹಾಕಿಕೊಡ್ರಿ ಅಂತ ಬೇಡ್ಕೋತೇವೆ. ಮತ್ತೆ ಅವ್ರು ದಾದ ಮಾಡ್ಲಂಗೆ ಹೋಗ್ತಾರೆ ಬಡವ್ರು ಮಂದಿಗೆ. ನೀವು 10 ವರ್ಷ ಇದ್ರೆ ಇನ್ನೊಂದು ವರ್ಷ ಸುಮ್ ಕೊಡ್ರಿ ಅಂದ್ರೆ ಏನು ಹೇಳ್ತೀರಿ? ಏನು ಅವ್ರು ಹೆಂಗ್ ಮಾಡ್ತಾರ ಹಂಗ ಮಾಡ್ರಪ್ಪ, ಎಲ್ಲಾರು ಬಿದ್ದು ನಮ್ಮನ್ನ ಓದ ಹೋಗಿರಿ ಅಂತ ಹೇಳಿದ್ರಿ. ನಮ್ಮನ್ನು ಬದುಕಿಸ್ರಿ ಅಂತ ಹೇಳಿ, ಬದುಕ ಬದುಕಿಸ್ರಿ, ಓದ್ ಗಟ್ರಿಯಾಗರ ಚಲ್ರಿ ಅಂತ ಹೇಳ್ತೇವ್ರಿ. ಏನ್ ನಿಮ್ ಸಮಸ್ಯೆ, ಯಾವಾಗಿಂದ ಇದ್ರಿ ಇಲ್ಲಿ? ನಾವು 12 ವರ್ಷ ಆತ್ ನೋಡ್ರಿ ಇಲ್ಲಿ ಇದ್ರಿ. ನಮ್ಗೆಲ್ಲಾರಿ ನೀರಿಂದು ಪ್ರಾಳ ಇದು ರೀ, ತ್ರಾಸ ರೀ. ಒಂದೆಲ್ಲ ನೀರು ಏನೋ ಒಂದು ಕೆಲಸ ಆಗ್ಲಿ ರೀ. 12 ವರ್ಷದಿಂದ ಇದೇ ಬದುಕಿ, ಹ್ಞೂ ಇಲ್ಲೇ ಬದುಕೆ ನೋಡ್ರಿ. ನೀರ್ ತರ್ಬೇಕಾದ್ರೆ ನಾಯಿ ತೇಕ್ದಂಗ್ ತೇಕೊಂತ ಬರ್ಬೇಕ್ರಿ ನಾವು. ಹಾ, ಒಜ್ಜರಿ ಅಲ್ಲಿ ರೋಡ್ಲಿಂದ ಇಲ್ಲಿ ನೀರ್ ಹೊತ್ಕೊಂಡ್ ಬರ್ಬೇಕ್ರಿ ಸರ್ ನಾವು. ಅದಕ್ಕೆ ಇದ್ರ ಪಾಡು ನಮ್ಮ ಪಾಡು ಎರಡು ಜೊತೆಗೆ ಇದ್ದು ಬಿಟ್ಟ್ಯಾರಿ. ಇಷ್ಟು ತ್ರಾಸ ಐತ್ ನೋಡ್ರಿ ಸರ್ ನಮ್ದು. ಎಲ್ಲ ಬಹಳ ಅನುಭವಿಸಿದ್ರಿ. ನೀರು ಕಾಲೆಲ್ಲ ಹೋಗ್ಬಿಟ್ಟಾರಿ ಹೊತ್ತು ಹೊತ್ತು. ಈಗ ಮೊನ್ನೆ ಗಾಡಿ ತಗೊಂಡ್ ನೀರು ಹೊರತ್ರಿ. ನಿಮ್ಮ ವಯಸ್ಸು ಎಷ್ಟು? 40 40 40ಕ್ಕೆ 80 ವರ್ಷದವರು ಆದಂಗ ಆಗ್ಬಿಟ್ರಿ ಈಗ ನೀರು ಹೊತ್ತು ಹೊತ್ತು. ಹೌದಾ? ಈಗ ಧಾರವಾಡದಲ್ಲಿ ಮದರ್ ಮಡ್ಡಿ ಅಂತಿದೆ, 6ನೇ ನಂಬರ್ ಶಾಲೆ ಇದೆ. ಸ್ವಲ್ಪ ಕೆಳಗಡೆ ಬಂದರೆ ಚರಂಡಿ. ಆ ಚರಂಡಿ ಒಳಗಡೆ ಇಷ್ಟು ದಪ್ಪಂದು ಒಂದು ಪೈಪ್ ಇದೆ, ಶುದ್ಧ ನೀರು. ಅಂದರೆ ಈಗೇನು ಸರಸತ್ಪುರ ಅಲ್ಲೆಲ್ಲ ಹೋಗ್ತದಲ್ಲ ವಾಟರ್ ಟ್ಯಾಂಕ್ ಹೋಗ್ತದೆ, ಅಲ್ಲಿ ನೀರು ಏನಿದೆ ಅಲ್ಲ ಅದು ಚರಂಡಿನಲ್ಲಿ ಕಳೆದ 5-6 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇದೆ. ಇವಾಗ ನಾವು ಅಲ್ಲಿ ಕವರೇಜಿಗೆ ಹೋಗಿದ್ವಿ. ನಾವು ಫಸ್ಟ್ ಏನು ಅಂದ್ಕೊಂಡ್ವಿ, ಯಾವುದೋ ನೀರು ಬರ್ತಾ ಇದೆ ಅಂಥೇಳಿ. ಮಂಜುನಾಥ್ ಅವರು ಕವರ್ ಮಾಡ್ತಾ ಹೇಳ್ತಾ ಇದ್ರು, ನಿಜವಾಗ್ಲೂ ಸರ್ ಇದು ಒಳ್ಳೆ ಶುದ್ಧ ನೀರೇ ಇದೆ, ಪ್ಯೂರ್ ವಾಟರ್ನೇ ಅಂತ ಹೇಳ್ತಾ ಇದ್ರು.
ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತೀವಿ. ಅಂದರೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಅಲ್ಲಿ ಕುಡಿಯೋ ನೀರು ಚರಂಡಿನಲ್ಲಿ ಹರಿತಾ ಇದೆ, ಯಾಕೆ ಅಂತ ನಾವು ಅದನ್ನು ನಿಮಗೆ ತೋರಿಸ್ತೀವಿ. ಹಾಗೆ ಇದು ಏನಾಗಿದೆ, ಇದು ಒಂದು ಸಣ್ಣ ವರದಿ, ಇದು ಸರಿಪಡಿಸಬೇಕು. ಅವರು ವಾಟರ್ ಡಿಪಾರ್ಟ್ಮೆಂಟ್ನವರು ವಾಟರ್ ಬೋರ್ಡ್ನವರು ಹೇಳ್ತಾ ಇದ್ದರು, 3 ದಿವಸ ಹುಬ್ಬಳ್ಳಿ ಧಾರವಾಡ ನೀರು ನಿಲ್ಲಿಸಬೇಕಾಗ್ತದೆ ಇದನ್ನು ರಿಪೇರಿ ಮಾಡೋಕ್ಕೆ ಅಂತ. ಏನಾದರೂ ಒಂದು ಆಲ್ಟರ್ನೇಟಿವ್ ವಯಾ ಮೀಡಿಯಾ ಇರ್ತದೆ, ಯಾಕಂದರೆ ಈ ಲಕ್ಷಗಟ್ಟಲೆ ಲೀಟ್ರ್ ನೀರು ಚರಂಡಿನಲ್ಲಿ ಹೋಗ್ತಾ ಇದೆ, ಯಾರಿಗೂ ಏನೂ ಆಗಲಿಲ್ಲ. ನಾವು ಮಹದಾಯಿ ನೀರಿನ ಹೋರಾಟ ಯಾಕೆ ಮಾಡಿದ್ವಿ ನಿಮಗೆ ಗೊತ್ತಿದೆಯಾ? ಸುಮ್ಮನೆ ಹರಿದು ಆ ಮಾಂಡವಿ ರಿವರ್ ಆಗ್ತದೆ, ಇಲ್ಲಿ ನಮ್ಮವರಿಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನೋ ರೀತಿಯಲ್ಲಿ ಇಷ್ಟು ಹೋರಾಟ ಮಾಡಿದ್ವಿ, ದಶಕಗಳ ಮಟ್ಟಿಗೆ ಹೋರಾಟ ಮಾಡಿದ್ವಿ. ಇಲ್ಲಿ ಬಡವರಿಗೆ ನೀರು ಸಿಗ್ತಾ ಇಲ್ಲ, 24x7 ಕೆಲವೊಂದು ಏರಿಯಾಗೆ ಬರ್ತಾ ಇಲ್ಲ, ಅದು ಹರಿತಾ ಇದೆ ಚರಂಡಿನಲ್ಲಿ ನೋಡಿ. ವೀಕ್ಷಕರೇ, ಕುಡಿಯೋ ನೀರಿನ ಸಮಸ್ಯೆ ನಮ್ಮ ಧಾರವಾಡದಲ್ಲಿ ಇಲ್ಲ. ನೀವು ಸ್ವಲ್ಪ ಯೋಚನೆ ಮಾಡ್ತೀರಿ, ಸಮಸ್ಯೆ ಇದೆ ಸರ್ ಅಂತ ಹೇಳಿದರೆ ಖಂಡಿತ ಇಲ್ಲ. ಯಾಕಂದರೆ ಈಗ ನೀವು ನೋಡ್ತಾ ಇದ್ದೀರಾ, ಚರಂಡಿನಲ್ಲಿ ಕುಡಿಯುವ ನೀರು ಕಂಟಿನ್ಯೂಸ್ ಆಗಿ ಹರಿತಾ ಇದೆ, ನಿಮಗೆ ತೋರಿಸ್ತೇವೆ. ಧಾರವಾಡದ ಮದಾರ್ಮಡ್ಡಿ ಏನು ಸ್ಕೂಲ್ ಇದೆ ಅಲ್ಲ, 6ನೇ ನಂಬರ್ ಶಾಲೆ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಮುಂದೆ ಬಂದರೆ ಕ್ರಾಸಿಗೆ ಒಂದು ದೊಡ್ಡ ಪೈಪ್ ಲೈನ್ ಇದೆ. ಆ ಪೈಪ್ ಲೈನ್ ಮೂಲಕ ಕುಡಿಯೋ ನೀರು ಹರಿತಾ ಇದೆ ಚರಂಡಿಗೆ. ಈಗ ಎಲಿಬಳ್ಳಿಯವ್ರನ್ನ ಕೇಳಿದರೆ, ವಾಟರ್ ಬೋರ್ಡ್ನವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ, ಇಲ್ಲ ಈಗ ಇದನ್ನು ಸ್ಟಾಪ್ ಮಾಡಬೇಕು ಅಂದರೆ ಹುಬ್ಬಳ್ಳಿ ಧಾರವಾಡಕ್ಕೆ 3 ದಿನ ನಾವು ನೀರು ನಿಂದಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಒಂದು ಚಿತ್ರಣ ತೋರಿಸ್ತೇವೆ. ಈ ನೀರು ಕೆಲವೊಂದು ಕಡೆ ಕುಡಿಯೋಕ್ಕೆ ನೀರಿರಲ್ಲ, ಆದರೆ ಈ ಗಂಗಾ ಮಾತೆ ಏನಿದೆಲ್ಲ ದೊಡ್ಡ ಪೈಪ್ ಲೈನ್ ಮೂಲಕ ನೀವು ನೋಡ್ತಾ ಇದ್ದೀರಾ, ಇಷ್ಟು ದಪ್ಪಾಗಿ ಕಂಟಿನ್ಯೂಸ್ ಫಾಲೋ ಆಗ್ತಾ ಇದೆ. ಲಕ್ಷಗಟ್ಟೆ ಲೀಟರ್ ಇದು ಅಂದರೆ ಸರಸ್ವತ್ಪುರ ಏನು ವಾಟರ್ ಟ್ಯಾಂಕ್ ಇದೆಯಲ್ಲ ಅಲ್ಲಿವರೆಗೂ ನಿಮಗೆ ಹೋಗೋದೇ ಇಲ್ಲ. ಆ ಏರಿಯಾದಿಂದ ಕೆಲವೊಂದು ಏರಿಯಾಗೆ ನೀರು ಸಪ್ಲೈ ಆಗಬೇಕು, ಆಗಲ್ಲ. ಈ ಒದ್ದಾಟ ಮಾತ್ರ ಇದು ತಪ್ಪಲ್ಲ. ನಾವು ಹೇಳ್ತಾ ಇರೋದು ಈಗ ನಮ್ಮ ಕಣ್ಣಿಗೆ ಬಿದ್ದಿದೆ ಅದು. ನಾವು ಅಂದ್ಕೊಂಡಿದ್ವಿ ಮುಂಚೆ, ನಮಗೆ ಕೂಡ ಒಬ್ಬರು ಹಾಗೆ ಬಾತ್ಮೀದಾರರು ಮಾಹಿತಿ ಕೊಟ್ಟಾಗ ಒಂದು ಗರುಡನ ಮೇಲೆ ನಂಬಿಕೆಯಿಂದ ಕರೆಸಿದ್ದಾರೆ, ಇಲ್ಲಿ ಬಂದಿದ್ದೀವಿ. ನಿಜವಾಗ್ಲೂ ಇಲ್ಲಿ ನೀರು ಪೋಲಾಗ್ತಾ ಇದೆ. ಹಾಗೆ ನಿಮಗೆ ಒಂಥರ ವಿಚಿತ್ರ ಅನ್ನಿಸ್ಬೋದು, ಕೆಲವೊಂದು ಮನೆಯಲ್ಲಿ ಕುಡಿಯೋಕ್ಕೆ ನೀರಿರಲ್ಲ. ನೀವು ನೋಡಿದ್ರಿ, ಮೊನ್ನೆ ನಾವು ಇಲ್ಲಿ ಹೆಬ್ಬಳ್ಳಿಗೆ ಹೋಗಿದ್ವಿ, ಒಂದೊಂದು ಕೊಡಕ್ಕೆ ಕೂಡ ಒದ್ದಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪಂಚಾಯತಿಯವರು ಟ್ಯಾಂಕ್ನಿಂದ ತಂದು ನೀರು ಹಾಕ್ತಾ ಇದ್ದಾರೆ. ಪುಣ್ಯಾತ್ಮರು ಇಲ್ಲಿ ನೋಡಿದರೆ ಕಂಟಿನ್ಯೂಸ್ ಚರಂಡಿನಲ್ಲಿ ಕುಡಿಯುವ ಶುದ್ಧ ನೀರು ಹರಿದು ಹೋಗ್ತಾ ಇದೆ. ನಾವು ವಾಟರ್ ಬೋರ್ಡ್ನವ್ರನ್ನ ಕೇಳೋಣ, ಇದನ್ನು ಒಂದು ಸುದ್ದಿ ಮಾಡಲೇಬೇಕು. ಯಾಕಂದರೆ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ, 3 ದಿವಸ ನಿಂದಿಸಬೇಕಂದ್ರೆ ಅವ್ರ ಸಮಸ್ಯೆ ಅಂತ ಇದ್ದಾರೆ. ಏನೋ ಲೆಟ್ರ್ ಬರೆದು ಹಾಕಿದ್ದಾರಂತ, ಅಲ್ಲಿವರೆಗೂ ಆ ಪರ್ಮಿಷನ್ ಸಿಗೋವರೆಗೂ ಇದು ಕಂಟಿನ್ಯೂಸ್ ಹಿಂಗೆ. ನಾವು ಕೇಳ್ತಾ ಇರೋದು ಇಲ್ಲಿ ಆಡಳಿತವನ್ನು, ಹಾಗೆ ಬೆಲ್ಲಸರನ್ನ, ಅಮೃತ ದೇಸಾಯರನ್ನ, ಹಾಗೆ ಉಸ್ತುವಾರಿ ಸಚಿವರನ್ನ, ಗಂಗೆ ಇಲ್ಲಿ ಗಟಾರ್ನಲ್ಲಿ ಹರಿತಾ ಇದ್ದಾಳೆ. ಸ್ವಲ್ಪ
ಸರ್ ತಮ್ಮ ಹೆಸರು? ನನ್ನ ಹೆಸರು ಸೈಯದ್ ಅಲಿ ಸರ್, ನಾ ಇಲ್ಲಿ ಪಕ್ಕದಲ್ಲಿ ಇರ್ತೇನೆ. ಸೈಯದ್ ಅಲಿ ಅವರೇ, ನಿಮ್ಮ ಮನೆ ಪಕ್ಕಕ್ಕೆ ಕುಡಿಯೋ ನೀರು ಕಂಟಿನ್ಯೂಸ್ ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ಬೇಸರ ಇದೆಯಲ್ಲ ನಿಮಗೆ? ಹೌದು ಸರ್, ಭಾಳ ಬೇಸರ ಇದೆ, ಯಾಕಂದ್ರೆ ಈಗ ಸ್ವಲ್ಪ ಇದು ಹೋಗಲಿಕ್ಕೆ ಒಂದು 6 ತಿಂಗಳು ಸರ್. ಈಗ ನಾನು ಒಂದು ಲಾಸ್ಟ್ ಟೈಮ್ ವಾಟರ್ ಬೋರ್ಡ್ ಕಂಪ್ಲೀಟ್ ಕೊಟ್ಟಿದ್ದೆ, ಅವ್ರು ಬಂದು ಚೆಕ್ ಮಾಡಿಬಿಡಿ, ಮತ್ತೆ 1 ತಿಂಗಳು ಬಿಟ್ಟು ಬಂದ್ರೆ ಆಮೇಲೆ ಮತ್ತೆ ಅವರು ನಮ್ಮಲ್ಲಿ ಮೇನ್ ನೀರಾವರಿ ಆಫೀಸ್ ಅವ್ರಿಗೆ ಬಂದು ನೋಡಿದ್ರೆ ಅವ್ರಂತಾರೆ ಸ್ವಲ್ಪ ಈಗ ಇದು ಬಂದ್ ಮಾಡ್ಲಿಕ್ಕೆ 3-4 ದಿನ ಟೈಮ್ ಬೇಕು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ 3-4 ದಿನ ಟೈಮ್ ಬೇಕು ಅಂತ ಹೇಳಿ 6 ತಿಂಗಳಿಂದ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಈಗ ಲಾಸ್ಟ್ ಟೈಮ್ ಬಂದಿದ್ರೆ 2 ತಿಂಗಳ ಹಿಂದೆ ಬಂದಿದ್ದಾರೆ. 3-4 ದಿವಸ 2 ತಿಂಗಳಾದ್ರೆ 2 ತಿಂಗಳು ಬಂದ್ ಮಾಡ್ಬೇಕಾಗಿತ್ತು. ಹಾ, ಬಂದ್ ಮಾಡ್ಬೇಕು ಸರ್, ಬಂದ್ ಮಾಡಿಲ್ಲ ಅವ್ರಿಗೆ ಸ್ವಲ್ಪ ವರ್ಕ್ ಟೈಮ್ ಬೇಕು ಮಾಡ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಇಟ್ಟು ನೀರು ಹುಬ್ಳಿ ಧಾರವಾಡಕ್ಕೆ. ಹೌದು ಸರ್, ಕಂಟಿನ್ಯೂಸ್ 3 ದಿವಸ ಸಪ್ಲೈ ಕೊಡಕ್ ಆಗಲ್ಲ, ಇದು ಸ್ಟಾರ್ಟ್ ಮಾಡಿದ್ರೆ ಅಂತ. ಹಾ ಹೌದು ಸರ್, ಅಸಲಾಗಿ ಆಗಿದೆ. ಹೆಂಗ್ ಮಾಡಿದಾರ ಅಂತ ಹೇಳ್ತೀರಾ? ಆದ್ರೂ ಸ್ವಲ್ಪ ಲಘು ಮಾಡು ಚಲೋ, ಯಾಕಂದ್ರೆ ಸಿಕ್ಕಾಪಟ್ಟು ನೀರು ಹೊಂಟೈತಿ. ಈಗ ಸ್ವಲ್ಪ ಮಣ್ಣಿನ ಕಡೆ ನೀರು ಕುಡಿಯಕಿಲ್ಲ, ಒದ್ದಾಡತಾರ ಮಂದಿ. ಎಲ್ಲ ಒಂದ್ ಕಡೆ ಚರಂಡಿನಲ್ಲಿ ಹರಿಯೋದ್ರಿಂದ ನೀರು ತಗೊಳಕ್ಕೂ ಆಗಲ್ಲ, ಅಸಹ್ಯ. ಹೌದು ಸರ್, ಇದು ನೋಡಿದ್ರೆ 1000 ಗಟ್ಟಲೆ ಡೈಲಿ ನೀರು ಹೊಂಟಿದ್ರಿ. ಈಗ 6 ತಿಂಗಳು ಲೆಕ್ಕ ಅಂದ್ರೆ ನೀರು ಲೆಕ್ಕ ಮಾಡಿದ್ರೆ ನಾವು ಅದರ ಲಿಮಿಟ್ ಇಲ್ಲ ನೀರಿಂದ. ಈಗ ನಾವು ನೋಡಿದ್ರೆ ಅಲ್ಲೇ ನೀರು ಸಲುವಾಗಿ ಪಾದಯಾತ್ರೆ ಮಾಡತ್ತೀವಿ, ಸ್ಟ್ರೈಕ್ ಮಾಡತ್ತೀವಿ. ಇಲ್ಲಿ ನೋಡಿದ್ರೆ ನೀರು ಹರಾಗತ್ತಿದ್ದು ಯಾರು ಗಮನ ಕೊಡ್ಲಕ್ತಾ ಇರಲ್ಲ. ಈಗ ನಾವು ಸ್ವಲ್ಪ ಹೇಳುದ ಗೌರ್ಮೆಂಟ್ ಏನಂದ್ರೆ ಸ್ವಲ್ಪ ಲಘು ಮುಗಿಸಿದೆ, ನೀರನ್ನು ಉಳಿತಾಯ ಮಾಡುದು. ನಿಮ್ಮ ಪ್ರಕಾರ ನೀರು ನದಿಯಲ್ಲಿ ಹರಿಬಾರ್ದು, ಚರಂಡಿನಲ್ಲಿ ಹರಿದ್ರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇದೆ. ಇಲ್ಲ ಸರ್, ಹರಿಬಾರ್ದ್ರೆ ಎಲ್ಲಿ ಹರಿಬಾರ್ದ್ರೆ ಹೇಳ್ತಾ ಇರೋದು. ಇಲ್ಲಿ ಹರಿದ್ರೆ ಪರವಾಗಿಲ್ಲ, ಸುಮ್ಮನೆ ಇಡ್ತೀವಿ 6 ತಿಂಗಳಾದ್ರೆ ವರ್ಷ ಆಯ್ತು. ಈಗ ನಾ ನೋಡಕತ್ತೆ 6 ತಿಂಗಳು ಸರ್, ಈಗ ಆಸ್ ಅಪ್ರಾಕ್ಸಿಮೇಟ್ಲಿ. ಅದು ಮಳೆಗಾಲದಾಗ ಅದ್ರಾಗ ಹೊಂಟಿತ್ತಿರ ನಮಗೆ ಗೊತ್ತಾಗಿಲ್ಲ ಸರ್. ಈಗ ಬ್ಯಾಸ್ಗಾಗ ಗೊತ್ತಾಗ್ಬಿಡ್ತಿರ ತಾನ ಅದು ಆಟೋಮೆಟಿಕ್ ನೀರು ಹೊಂಟಿದೆ ಕಂಟಿನ್ಯೂ ಗೊತ್ತಾ ಸರ್. ಸರ್ ಲಘು ಮುಗಿಸಿ ಚಲೋ ಆಗಿದೆ ಕೆಲಸ, ನೀರು ಉಳಿದಾಗಿದೆ. ಧನ್ಯವಾದ. ನೋಡಿದ್ರಲ್ಲ, ಈಗ ವಾಟರ್ ಬೋರ್ಡಿನ ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ವಾಟರ್ ಬೋರ್ಡ್ನಲ್ಲಿ ಇದ್ದೀವಿ. ರವೀಂದ್ರ ಜೋಶಿ ಅಂತ ಹೇಳಿದ್ದಾರೆ AWA, ಅವ್ರನ್ನ ಭೇಟಿಯಾಗಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ವೀಕ್ಷಕರೇ, ಈಗ ನಾವು ರವೀಂದ್ರ ಜೋಶಿ ಅವರ ಚೇಂಬರ್ನಲ್ಲಿ ಇದ್ದೀವಿ. ಅವ್ರಿಗೆ ಕೂಡ ಗೊತ್ತಿದೆ, ಅವ್ರಿಗೆ ಒಂದು ಖೇದನೂ ಇದೆ. ಅಂದರೆ ಈಗ ಕೆಲವೊಂದು ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ. ಈ ರೀತಿ ನೀರು ಸುಮಾರು ತಿಂಗಳಿಂದ ಹರಿತಾ ಇದೆ, ಅದಕ್ಕೊಂದು ಏನೋ ಕಾರಣ ಇದೆ. ಸ್ಟ್ರೇಟ್ ಫ್ರಮ್ ಹಾರ್ಸ್ ಮೌತ್ ಅಂತ ಹೇಳ್ತಾರಲ್ಲ, ಅವ್ರನ್ನೇ ಕೇಳ್ಬಿಡೋಣ. ಯಾಕೆ ಹಿಂಗಾಗಿದೆ, ಏನು ಹಿಂಗಾಗಿದೆ, ಯಾವಾಗ ಅದು ಬಂದಾಗ್ತದೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಏನಾಗಿದೆ, ಅದು ಆ್ಯಕ್ಚುಲಿ 750 ಮೇನ್ ಲೈನ್ ಇದೆ, ಅದು ಅಮೀನ್ ಮಾಮಿನ ಬಂದು ಸರಸ್ವತ್ಪುರ ಆಮೇಲೆ ರಜತಗಿರಿ ಆಮೇಲೆ ನವನಗರ ಆ ಕಡೆ ನೀರು ಹೋಗುತ್ತೆ. ಬಟ್ ಇನ್ನೊಂದು ಏನಾಗಿದೆ, ಅದು ಹೊಸದಾಗಿ ಕಾಂಕ್ರೀಟ್ ರೋಡ್ ಮಾಡಿದ್ದಿದೆ, ಆ ರೋಡ್ ಕಟ್ ಮಾಡಬೇಕು. ರೋಡ್ ಕಟ್ ಸುಮಾರಾಗಿ ಒಂದು 3 ಮೀಟರ್ ಅಗಲ 6 ಮೀಟರ್ ಉದ್ದ ರೋಡ್ ಕಟ್ ಮಾಡಬೇಕು. ಅದಕ್ಕೆ ಮಹಾನಗರ ಪಾಲಿಕೆ ಜೋನಲ್ 2ಗೆ ಲೆಟರ್ ಬರೆದಿದ್ದೀವಿ. ಬರೆದು ಒಂದು 10-12 ದಿವಸ ಆಗಿದೆ. ಈಗ ಮೊನ್ನೆ ಹೋಗಿದ್ವಿ, ಹೋಗಿ ಅವರಿಗೆ ಪರ್ಶ್ಯೂ ಮಾಡಿದ್ದೀವಿ. ಅವರು AWA ನಾವು ಶೀಘ್ರದಲ್ಲಿ ಪರ್ಮಿಷನ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗ ರೋಡ್ ಕಟ್ಟಿಂಗ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಂದು ಫೈಂಡಿಂಗ್ ನೋಡಿಕೊಂಡು ಅದನ್ನ ಕಂಪ್ಲೀಟ್ ಧಾರವಾಡಕ್ಕೆ ಬರೋ ಮೇನ್ ಅಮೀನ್ ಭವಿನಲ್ಲಿ ನಾವು ಶಟೌನ್ ತೋತೀವಿ, ಅಲ್ಲಿ ಸ್ಟಾಪ್ ಮಾಡಿಸಿ ಲೈನ್ ಎಂಟಿ ಮಾಡಿಕೊಂಡು ಅದನ್ನು 1 ಅಥವಾ 2 ಡೇಸ್ನಲ್ಲಿ ರಿಪೇರಿ ಮಾಡ್ತೀವಿ. ಅದನ್ನು ಇವಾಗ ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವಾಗ ಮುಕ್ತಾಯ ಆಗ್ಬೋದು? ಅದು ಮೋಸ್ಟ್ಲಿ ನನ್ನ ಅನಿಸೋ ಮಟ್ಟಿಗೆ ಇವತ್ತು ನಾಳೆ ರೋಡ್ ಕಟ್ಟಿಂಗ್ ಪರ್ಮಿಷನ್ ಬರುತ್ತೆ. ಸ್ವಲ್ಪ ಪೊಲೀಸ್ ಪ್ರೊಡಕ್ಷನ್ ತೋತೀವಿ ಆ ಏರಿಯಾದಲ್ಲಿ, ನಾಳೆಂದು ಟ್ರಾಫಿಕ್ಗೆ ತೊಂದರೆ ಆಗಬಾರ್ದು. ಪ್ರೊಡಕ್ಷನ್ ತೊಗೊಂಡು ಅದನ್ನು ಶೀಘ್ರದಲ್ಲಿ ಒಂದು ಫೈಂಡಿಂಗ್ ನೋಡ್ಕೋತೀವಿ, ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾವ ಇದಕ್ಕೂ. ಅಲ್ಲ ಅಂದರೆ ಸ್ಟಾಪ್ ಮಾಡ್ಬೋದು ಸರ್, ಅಂದ್ರೆ ಈಗ ಮದ್ದಿನ ಅಷ್ಟು ದಪ್ಪ ಇಲ್ಲ ಕಡಿಮೆ ಅಂತ ಹೇಳಿದ್ರು ಕೂಡ ಎಲ್ಲೇ ಒಂದ್ ಕಡೆ ಹರಿ, ಈಗ ನೀವು ಒಬ್ಬರ ಇದಾಗಿ ಕಂಟಿನ್ಯೂಸ್ ಹರಿತಾ, ಅದು ಆಕ್ಚುಲಿ ರಸ್ತೆ ಮೇಲೆ ಬರಬಾರ್ದು ಅಂತ ಒಂದು ನಾವು ಪೈಪ್ ಪೀಸ್ ಹಾಕಿ ಸ್ವಲ್ಪ ಗಟ್ಟರ್ ಬಿಟ್ಟಿದ್ದೀವಿ. ಈಗ ಇಲ್ಲಾಂದ್ರೆ ರಸ್ತೆ ಮೇಲೆ ಬಂದು ನಾಳಿನ ದಿವಸ ಟ್ರಾಫಿಕ್ಗೆ ಆಗಲಿ ಜನಗಳಿಗೆ ತೊಂದರೆ ಆಗ್ತಿತ್ತು, ಅದು ಆಗಬಾರ್ದಂತ ಪ್ರಿಕಾಷನ್ ತೊಗೊಂಡು ನಾವು ಸ್ವಲ್ಪ ಎಸ್ಕೋಷನ್ ಮಾಡಿ ಗಟ್ಟರ್ ಬಿಟ್ಟಿದ್ದೀವಿ. ಅದು ಅಲ್ಲದೆ ಇನ್ನೊಂದು ಏನಿದೆ, ಅದು ನಮ್ಮ ಮೇನ್ ಲೈನ್ ಪಕ್ಕನೇ ಒಂದು UJD ಲೈನ್ ಹೋಗಿದೆ, UJD ಚೇಂಬರ್ ಬೇರೆ ಇದೆ. ಅದು ಏನೋ ಮಾಡ್ಬೇಕಂದ್ರೆ ಸ್ವಲ್ಪ ಭಾಳ ಕೇರ್ಫುಲ್ಲಿಂದ ಮಾಡಬೇಕಾಗತ್ತೆ ಅದನ್ನು. ಯಾಕಂದ್ರೆ ನಾಳೆ ದಿವಸ ಏನೋ ಎಸ್ಕೋಷನ್ ಮಾಡ್ಲಿಕ್ಕೆ ಹೋಗಿ ನಮ್ಮ ಮೇನ್ ಪೈಪ್ ಓಪನ್ ಮಾಡ್ಲಿಕ್ಕೆ ಹೋಗಿ ಪಕ್ಕ ಚೇಂಬರ್ ಬಡಿದ್ರೆ ಮತ್ತೆಲ್ಲ ಏರಿಯಾ ಎಲ್ಲ ನ್ಯೂಸೆನ್ಸ್ ಆಗುತ್ತೆ. ಇದು 2 ಇಲಾಖೆ ಮಧ್ಯೆ ಇರೋ ಒಂದು ಟಾಸ್ಕ್ ಅಂತ ಹೇಳ್ತಾರೆ. ಟಾಸ್ಕ್ ಅದಕ್ಕೆ ಸ್ವಲ್ಪ ಚೇಂಬರ್ ಕಾಳಜಿ ವಹಿಸಿ ಚೇಂಬರ್ಗೆ ಏನು ಧಕ್ಕೆ ಆಗಲಾರ್ದಂಗೆ ನಮ್ಮ ಪೈಪ್ನ ನಾವು ರಿಪೇರಿ ಮಾಡ್ಕೋಬೇಕು.
ಆ ಥರ ನಮ್ಮದೊಂದು ಪ್ಲಾನಿಂಗ್ ಇದೆ. ಈಗ ಶೀಘ್ರ ರೋಡ್ ಕಟ್ಟಿಂಗ್ ಪರ್ಮಿಷನ್ ಬಂದ ತಕ್ಷಣವೇ ಮೇಲಿನ ಅಧಿಕಾರಿ ಜೊತೆ ಮಾತಾಡಿ ಒಂದು 5 ಡೇ ಶೆಡೋನ್ ತೊಗೋತೀವಿ. ಶೀಘ್ರದಲ್ಲಿ ಶೆಡೋನ್ ತೊಗೊಂಡು ಒಂದೇ ಸ್ಟಾಪ್ ಆಗುತ್ತೆ ವಾಟರ್ ಸಪ್ಲೈ. ಸ್ಟಾಪ್ ಮಾಡಿಕೊಂಡು ಈ ಕಡೆ ನಾವು ರಿಪೇರಿ ಮಾಡ್ಕೊತೀವಿ. ಈ ಕೆಲವೊಂದು ಕಡೆ ಅಂತೂ ನೀರೇ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಸರ್ಸತ್ಪುರವರೆಗೆ ಹೋಗಬೇಕು ಅಂತಂದರೆ ಇಲ್ಲೇ ಇಲ್ಲಿ ಪೋಲ್ ಆದಾಗ ಅಷ್ಟು ಮಟ್ಟಿಗೆ ರೀಚ್ ಆಗಲಿಕ್ಕಿಲ್ಲ ಅಂತ ನಮಗೆ. ಅಲ್ಲಿ ಇದುವರೆಗೆ ಹೋಗಿ ನೀರು ಫಿಲ್ಅಪ್ ಆಗಿ ಅಲ್ಲಿಂದ ಮತ್ತೆ ರೀಡಿಶ್ಯೂ ಇಲ್ಲ, ಈಗ ಹೋಗ್ತಾ ಇದೆ. ಬಟ್ ಏನು ಸ್ವಲ್ಪ ಕ್ವಾಂಟಿಟಿ ಶಾರ್ಟ್ ಆಗ್ತಾ ಇದೆ ಅಷ್ಟೇ, ಲೀಕೇಜ್ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಶಾರ್ಟ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ ಅದು ಅಂತಪ್ರ ಏನಿಲ್ಲ. ಸರ್, ಈಗ ಒಂದು ಮಳೆ ಹನಿ ಬಿದ್ದರೂ ಕೂಡ ನಾವು ಅಲ್ಲ ನಿಜ ಸೋರಿದ್ರೆ ಟಬ್ ಗಿಂಬೆ ಎಲ್ಲ ಇಟ್ಟಿರ್ತೀವಿ, ಇದು ಕಂಟಿನ್ಯೂಸ್ ಹೋಗ್ತಾ ಇದೆ. ಈಗ ಭಗೀರಥ ಪ್ರಯತ್ನ ಯಾರು ಮಾಡ್ತಾರೆ ಸರ್ ಇದರಲ್ಲಿ? ಇವಾಗ ನಾವೇ ಮಾಡಬೇಕು. ಈಗ ಅದು ಅದಕ್ಕೆ ಈಗ ಅದೊಂದು ಬಂತು ಅಂದರೆ ಇಮ್ಮಿಡಿಯೇಟೇ ಅಟೆಂಡ್ ಮಾಡಿಸ್ತೀವಿ ನಾವು ಅದು. ಬಟ್ ಏನಿದೆ ಅದ್ರ ಜೊತೆಗೆ ಯುಜುಡಿ ಒಂದು ಸೇರ್ಕೊಂಡ್ಬಿಟ್ಟಿದೆ ಪಕ್ಕಕ್ಕೆ, ಇದೆ ಯುಜುಡಿ. ನಾವು ಬರೀ ವಾಟರ್ ಸಪ್ಲೈ ಆದ ಸ್ವಲ್ಪ ಏನೋ ಸ್ವಲ್ಪ ಪಟ್ಟಣ ಮಾಡ್ಬೋದಾಗಿತ್ತು, ರೋಡ್ ಡ್ಯಾಮೇಜ್ ಮಾಡಿ ಇದು ಮಾಡಿಕೊಂಡು ಯುಜುಡಿ ಒಂದು ಇರೋದ್ರಿಂದ ಸ್ವಲ್ಪ ಭಾಳ ಕೇರ್ಫುಲ್ಲಿಂದ ಮಾಡಬಹುದಾಗುತ್ತೆ. ಇವತ್ತು ಹೋದಾಗ ನಿಜವಾಗ್ಲೂ ಗರುಡ ಟಿವಿಗೆ ತುಂಬ ಬೇಸರ ಅನಿಸಿತ್ತು. ಅದಕ್ಕೆ ಈಗ ತಾವು ಅದ್ಭುತ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಅನಿವಾರ್ಯತೆ ಸ್ವಲ್ಪ ಅನಿವಾರ್ಯತೆ ಇದೆ ಅಲ್ಲಿ. ಸಡನ್ ಆಗಿ ನಾವು ಏನೂ ಮಾಡ್ಲಿಕ್ಕೆ ಹೋಗಿ ಈ ಕಡೆ ಏನೂ ಆಯಿತು, ಯುಜುಡಿ ಒಡೆದು ಹೋಯ್ತು, ಚೇಂಬರ್ ಏನಾರು ಆಯಿತು ಅಂದರೆ ಅವಾಗ ಸ್ವಲ್ಪ ಭಾಳ ಅಲ್ಲಿ ಅಟ್ಮಾಸ್ಫಿಯರ್ ಸ್ವಲ್ಪ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ಅದೆಲ್ಲ ಗಮನ ಇಟ್ಕೊಂಡು ಸ್ವಲ್ಪ ನಾವು ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಒಂದು ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಆ ಪೈಪ್ ಲೈನ್ ಒಳಗಡೆ ಚರಂಡಿ ಒಳಗೆ ತಗೊಂಡು ಸಪೋಸ್ ಅದು ಹೊರಗಡೆ ಹರಿದಿತ್ತು ಅಂದ್ರೆ ಪೂರ್ತಿ ರಸ್ತೆ ಮೇಲೆ ಬರ್ತಾ ಇತ್ತು, ರಸ್ತೆ ಮೇಲೆ ಬರ್ತಾ ಇತ್ತು, ಮತ್ತೆ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಅದು ಆಗ್ಬಾರ್ದು ಅಂತ ಹೇಳಿ ನಾವು ಒಂದು ಎಸ್ಕೋಶ ಮಾಡಿ ಪೈಪ್ ಪೀಸ್ ಹಾಕೊಂಡು, ಆ ಎಸ್ಕೋಶ ಮಾಡಿ ಪೈಪ್ ಪೀಸ್ ಹಾಕುವಾಗ ನಮ್ಮಲ್ಲಿ ಚೇಂಬರ್ ಇದೆ ಅಂತ ಅಲ್ಲಿ ಐಡಿಯಾ ಬಂತು. ಆ ಚೇಂಬರ್ ಇಲ್ಲ, ಪಕ್ಕಕ್ಕೆ ಚೇಂಬರ್ ಇದೆ, ನಮ್ಮ ಪೈಪ್ ಇದೆ ಅಲ್ಲ, ಪೈಪ್ ಪಕ್ಕದ ಚೇಂಬರ್ ಇದೆ, ಜಾಸ್ತಿ ಗ್ಯಾಪ್ನೂ ಇಲ್ಲ. ಈಗೇನಾಗುತ್ತೆ, ಜೆ ಸಿ ಬಿ ಹಚ್ಚಿ ಎಸ್ಕೋಶನ್ ಮಾಡಬೇಕು, ಮ್ಯಾನುವಲಿ ಸಾಧ್ಯ ಇಲ್ಲ. ಜೆ ಸಿ ಬಿ ಹಚ್ಚುವಾಗ ಸ್ವಲ್ಪ ಏನಾದರೂ ಒಂದು ಗೇಣು ಸ್ವಲ್ಪ ಸರಿತು ಅಂತಂದರೆ ಚೇಂಬರ್ ಡ್ಯಾಮೇಜ್ ಆಗುತ್ತೆ. ಸೆನ್ಸಿಟಿವ್ ವರ್ಕ್, ಹಾಂ ಸೆನ್ಸಿಟಿವ್ ವರ್ಕ್ ಇದೆ ಅದು. ಅದಕ್ಕೆ ಸ್ವಲ್ಪ ಕಾಳಜಿ ವಹಿಸಿ ಎಚ್ಚರಿಕೆಯಿಂದ ಮಾಡ್ಬೇಕು ಅದನ್ನು. ನಾವು ಕಾಳಜಿ ವಹಿಸ್ತಿರ್ತಾವ ಗೊತ್ತಿದೆ, ಬೇಗ ಕಾಳಜಿ ಆಯಿತು ಅಂತಂದ್ರೆ ಈ ಪೋಲ್ ಆಗೋದು ತಪ್ಪಿಸ್ತದೆ. ಎಲ್ಲೋ ಒಂದು ಕಡೆ ಪರಿಸರವಾದಿಗಳು ಅಥವಾ ಇಲ್ಲಿ ಏನ ಜಲ ಪ್ರೇಮಿಗಳಿಗೆ ಅನುಕೂಲ ಆಗ್ತದೆ ಅಂತ ಆದಷ್ಟು ಶೀಘ್ರದಲ್ಲಿ ಅದನ್ನ ಮಾಡಿಸ್ಕೊಳ್ತೀವಿ. ಧನ್ಯವಾದ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ, ದೇವ ದೇವರನ್ನು ತಣಿಸಿಬಾ, ದಿಗ್ದಿಗಂತದಲ್ಲಿ ಹಣಿಸಿಬಾ, ಚರಾಚರಗಳಿಗೆ ಕುಣಿಸಿಬಾ, ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ ಏಕೆ ಎಡೆ ತಡೆವೆ, ಸುರಿದು ಬಾ ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ, ಬಾರೆ ಬಾ ತಾಗಿ ಇಳಿದು ಬಾ. ನೋಡಿದ್ರಲ್ಲ, ಜೀವ ಜಲ ಜೀವಕ್ಕೆ ಸಿಗಲಿ ಅಂತ ಹೇಳ್ತೀನಿ, ಚರಂಡಿಯ ಪಾಲಾಗದಿರಲಿ ಅಂತ ಹೇಳ್ತೀನಿ. ನಮಸ್ಕಾರ.